ಅವತ್ತು ಯಡಿಯೂರಪ್ಪ ವರ್ಸಸ್ ಈಶ್ವರಪ್ಪ ಟೀಮ್ ಫೈಟ್ ನಡೀತಾ ಇತ್ತು ಈಗ ಯತ್ನಾಳ್ ವರ್ಸಸ್ ಅದರ್ಸ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಂಚಮಸಾಲಿ ಹೋರಾಟವನ್ನು ಮೀಸಲಾತಿ ಹೋರಾಟವನ್ನು ಮುಂದಿಟ್ಟುಕೊಂಡು ಯತ್ನಾಳ್ ಅವರು ಎಷ್ಟು ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾರೆ ಹೈಕಮಾಂಡ್ಗೆ ಸವಾಲು ಹೈಕಮಾಂಡ್ಗೆ ಸೆಡ್ಡು ಹೊಡೆದಿದ್ದಾರೆ ಯತ್ನಾಳ್ಗೆ ಪಾಠ ಕಲಿಸುವ ವಿಚಾರದಲ್ಲಿ ಹೈಕಮಾಂಡ್ ಏನೂ ತೀರ್ಮಾನ ತಗೊಂಡಿಲ್ಲ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಅದೇನೋ ಹೈಕಮಾಂಡ್ ಅವರು ಯಾವುದೇ ಶಿಸ್ತು ಕ್ರಮ ಬೇಡ ಯತ್ನಾಳ್ ಅವರ ಮನವೊಲಿಸಿ ಅಂತ ಏನೋ ಹೇಳಿದಾರಂತೆ ಯಾಕೆಂದರೆ ಯತ್ನಾಳ್ ಅವರ ಹಿಂದೆ ಪ್ರಬಲವಾದ ಒಂದು ಸಮುದಾಯ ಇದೆ ಯತ್ನಾಳ್ ವಿರುದ್ಧ ಏನಾದರೂ ಶಿಸ್ತು ಕ್ರಮ ತಗೊಂಡ್ರೆ ಆ ಸಮುದಾಯದ ಅವಕೃಪೆಗೆ ಒಳಗಾಗಬೇಕಾಗುತ್ತೆ ಚುನಾವಣೆ ಟೈಮ್ನಲ್ಲಿ ಇವೆಲ್ಲ ಬೇಕಾ ಅಂತ ಹೈಕಮಾಂಡ್ ಲೆಕ್ಕಾಚಾರ ಇರ್ಬೋದು ಯಾಕೆಂದರೆ ಅವರು ಯಾರನ್ನೂ ಬಿಡ್ತಾ ಇಲ್ಲ ಯಡಿಯೂರಪ್ಪನವರು ಸಿ ಎಂ ಆಗಿದ್ದಾಗ ಯಡಿಯೂರಪ್ಪನವ್ರನ್ನ ಕಟುವಾಗಿ ಟೀಕೆ ಮಾಡ್ಕೊಂಡು ಬಂದವರು ಯತ್ನಾಳ್ ಅದಾದ ನಂತರ ಪಂಚಮಸಾಲಿ ಹೋರಾಟ ಶುರುವಾಯಿತು ಆ ಸಂದರ್ಭದಲ್ಲಿ ಮುರುಗೇಶ್ ನಿರಾಣಿ ವಿರುದ್ಧ ಮಾತನಾಡಿದರು ಈಗ ಮುಖ್ಯಮಂತ್ರಿ ಎ ಬೊಮ್ಮಾಯಿ ಅವರ ವಿರುದ್ಧ ಮಾತನಾಡಿದರು ಎಲ್ಲವರು ಎಲ್ಲರ ವಿರುದ್ಧನೂ ಮಾತನಾಡ್ತಾ ಇದ್ದಾರೆ ಪಕ್ಷದ ಒಳಗೆ ನಿಜವಾಗಿ ಬಿ ಜೆ ಪಿಗೆ ಇರ್ತಕ್ಕಂಥ ವಿಪಕ್ಷ ಯಾದಪ್ಪ ಅಂದರೆ ಯತ್ನಾಳ್ ರಾಜ್ಯಾಧ್ಯಕ್ಷರ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಮುಖ್ಯಮಂತ್ರಿಗಳ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ರಾಜ್ಯದ ಹಿರಿಯ ನಾಯಕರುಗಳೆಲ್ಲ ಸೈಲೆಂಟ್ ಆಗಿದ್ದಾರೆ ಅಷ್ಟೇ ಯಾಕೆ ಹೈಕಮಾಂಡ್ ಅವರೇ ಸುಮ್ಮನಿದ್ದಾರೆ ಆದರೂ ಏನೂ ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ನೋಡಿ ಎರಡು ಬಿ ಜೆ ಪಿಯಲ್ಲಿ ಮೊದಲಿಂದನೂ ಕೂಡ ಈಗಾಗಲೇ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿಯಾಗಿದೆ ಅಂತಾರೆ ಯತ್ನಾಳ್ ಅವರು ಆಗಿಲ್ಲ ಅಂತಾರೆ ಗೊತ್ತಿಲ್ಲ ನೋಟಿಸ್ಗೆ ಯತ್ನಾಳ್ ಉತ್ತರ ಕೊಟ್ಟ ಬಳಿಕ ಮತ್ತೊಮ್ಮೆ ವಾರ್ನಿಂಗ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಕೂಡ ಯತ್ನಾಳ್ ಅವರು ಮಾತನಾಡಬೇಕಾದ್ರೆ ನನಗೆ ಯಾವ ನೋಟಿಸ್ಸೂ ಬಂದಿಲ್ಲ ನಾನು ಯಾವ ಪಕ್ಷ ವಿರೋಧಿ ಹೇಳಿಕೆಯನ್ನು ಕೊಟ್ಟಿಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದೀನಿ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಿದ್ದೀನಿ ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ಲ ಪಕ್ಷಕ್ಕೆ ಒಳ್ಳೆಯದೇ ಆಗುತ್ತೆ ಅಂತ ಯತ್ನಾಳ್ ಹೇಳಿದರು ನಿನ್ನೆ ಸೊ ಹಾಗಾಗಿ ಇವಾಗ ಎಲ್ಲರೂ ಕಾಯ್ತಾ ಇರ್ತಕ್ಕಂಥದ್ದು ಹಾಗೆ ನೋಡೋಕೆಂದ್ರೆ ಯಡಿಯೂರಪ್ಪನವ್ರು ಸಿ ಎಂ ಆಗಿದ್ದಾಗಲೇ ಹೈಕಮಾಂಡ್ಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದರು ಯತ್ನಾಳ್ ಅವರ ಬಾಯಿ ಮುಚ್ಚಿ ಅಂತ ಆಗಲಿಲ್ಲ ಆಗಲೂ ಆಗಲಿಲ್ಲ ಈಗಲೂ ಆಗಲಿಲ್ಲ ಈಗಾಗಲೇ ಶಿಸ್ತು ಉಲ್ಲಂಘನೆ ಮಾಡ್ತಾ ಇರೋದ್ರಿಂದ ಪದೇ 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 ವಾರ್ನಿಂಗ್ ಕೊಡ್ತಾನೇ ಇದ್ದಾರೆ ನೋಟಿಸ್ ಕೊಡ್ತಾನೇ ಇದ್ದಾರೆ ಬಟ್ ಏನೂ ಪ್ರಯೋಜನ ಆಗ್ತಾ ಇಲ್ಲ ಯಾಕೆ ಪ್ರಯೋಜನ ಆಗ್ತಾ ಇಲ್ಲ ಅಂದರೆ ನಾ ಹೇಳಿದ್ದೇ ಕಾರಣ ಪಂಚಮಸಾಲಿ ಸಮುದಾಯದವರ ಅವಕೃಪೆಗೆ ಒಳಗಾಗಬೇಕಾಗುತ್ತೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಅವರೇ ಪ್ರಬಲರು ಅವರೇ ನಿರ್ಣಾಯಕ ಮತದಾರರು ಯತ್ನಾಳ್ ವಿರುದ್ಧ ಏನಾದ್ರು ಕ್ರಮ ತೊಗೊಂಡ್ಬಿಟ್ರೆ ಅವರು ಅವರ ವೋಟ್ ನಮಗೆ ಬರದೇ ಇರಬಹುದು ಸರ್ಕಾರ ಸಿ ಎಂ ಸಚಿವರ ವಿರುದ್ಧ ಯಾವುದೇ ಕಾರಣಕ್ಕೂ ಮಾತನಾಡಿದಂಥ ಎಚ್ಚರಿಕೆ ಕೊಡಬಹುದು ಬಟ್ ಕೊಟ್ಟಿತ್ತು ಈ ಹಿಂದೆ ಒಂದು ಸಾರ್ತಿ ಅವರು ಕೂಡ ಯತ್ನಾಳವರು ಕೂಡ ನನಗೆ ಹೈಕಮಾಂಡ್ ಹೇಳಿದೆ ನಾನು ಮಾತಾಡಲ್ಲ ಮಾತಾಡೋಲ್ಲ ಅಂದ್ಕೊಂಡು ಅಂದ್ಕೊಂಡು ಅನ್ಕೊಂಡೆ ಜಾಸ್ತಿ ಮಾಡಿದ್ರು ಸೊ ಹಾಗಾಗಿ ಏನಾಗತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ ಯತ್ನಾಳ್ ವಿರುದ್ಧ ಕ್ರಮ ತಗೋತಾರ ಅಂತ ಎರಡು ಫ್ಯಾಕ್ಟ್ರಿ ಅದೋ ಕಾಂಗ್ರೆಸ್ನಾಗ ಒಂದೈತಿ ಇದ್ರಾಗ ಬಿಜೆಪಿ ಒಂದೈತಿ ಐತಿ ತಗದಿದ್ರೆ ತೆಗೆಯೋತ್ ಹೇಳಿ ಮತ್ತೆ ಆಗ್ಲೇ ಯಾಕೇರಿ ನೀವು ಅವ್ರ ಬಲೆ ಐತಲ್ಲ ಅವ್ರ ಅಪ್ಪ ಏನೋ ತೆಗೆಯತ್ತೇಳ ಅಪ್ಪ ಹುಟ್ಟಿದ್ರ ಸಿಡಿಗಳು ಯಾರ್ದದ್ ತೆಗೆಯತ್ತ ಯಾರ್ಯಾರದು ಸಿಡಿ ಇಟ್ಕೊಂಡು ಇವ್ರು ಬ್ಲಾಕ್ ಮೇಲ್ ಮಾಡ ಯಾರು ಇದನ್ನ ಹೇಳೋರು ಸಿಡಿ ಇಟ್ಕೊಂಡೇ ಮಂತ್ರಿ ಆಗ್ತಾರ ಕೆಲಸ ಮಾಡೋದಿಲ್ಲ ಇನ್ನೊಬ್ಬ ನಮ್ಮ ಒಬ್ಬ ಎಲ್ಲೂ ಇಲ್ಲ ಅಂತ ನಾಲಿಗೆ ಆ ಎಲ್ಲೂ ಇಲ್ಲದಿರುವಂತ ನಾಲಿಗೆ ಆ ದೀಪ ಆರುವಾಗ ಒಂದು ಬಹಳ ಡಾಳಾಗಿ ಆಗಿ ಆರ್ತಾ ಹೇಳ್ತಾರೆ ಹೆಚ್ಚು ಬೆಳಕ ಕೊಟ್ಟ ಸಂದರ್ಭ ಇರ್ತಾ ಇದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಪರಿವಾರದ ಹಿರಿಯರು ನಮಗೆ ಒಂದು ಸಂಸ್ಕೃತಿಯನ್ನು ಕಲಿಸ್ಕೊಟ್ಟಿದ್ದಾರೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಸಂಬಂಧಗಳು ಇರಬೇಕು ಯಾವ ರೀತಿ ಅವರ ನಾಲಿಗೆಯನ್ನು ಹರಿಬಿಟ್ಟು ಮಾತಾಡ್ತಾ ಇದ್ದಾರೆ ಇದು ಯಾರಿಗೆ ಹುಟ್ಟಿರೋಂಥವ್ರು ಮಾತ್ರ ಮಾತಾಡಲಿಕ್ಕೆ ಇದೆ ಅವ್ರ ಅವ್ರು ಹುಟ್ಟಿದ್ರೆ ಅಂದರೆ ಈ ಥರ ಭಾಷೆ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದರ ಸಲುವಾಗಿ ಅವ್ರು ಯಾರಿಗಾದ್ರೂ ಪಿಂಪ್ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ ಅವರೇ ಕೆಲಸ ಮಾಡಿರೋವಂಥವ್ರು ಇರ್ಬೋದು ಈ ರೀತಿ ಎಲ್ಲ ಮಾಡುವಂಥವ್ರು ಯಾಕಂದರೆ ಯಾರು ಇಂಥದ್ದೊಂದು ಸುಸಂಸ್ಕೃತ ಫ್ಯಾಮಿಲಿಯಿಂದ ಬಂದವರು ಸುಸಂಸ್ಕೃತ ಪಕ್ಷದಿಂದ ಬಂದವರು ಸುಸಂಸ್ಕೃತದಿಂದ ಮಾರ್ಗದರ್ಶನದಿಂದ ಇರುವಂಥವ್ರು ಬಂದಂಥವ್ರು ಒಳಗೆ ಇಂಥ ಶಬ್ದಗಳು ಬರೋದಿಲ್ಲ ಇಂಥ ಶಬ್ದಗಳು ಬರ್ತಾ ಇದೆ ಅಂದರೆ ಅವರು ಪಿಂಪಾಗಿ ಕೆಲಸ ಮಾಡ್ತಿರ್ಬೇಕು ಮತ್ತು ಯಾರಿಗಾದ್ರು ಹುಟ್ಟಿದಂಥವ್ರು ಇರಬೇಕು

ಮಾತು ಮಾತು ಕೇಳಿ ತಾವೇ ಒಂದು ಡ್ರಾಮಾ ಕಂಪನಿ ಇದ್ದಂಗೆ ಡ್ರಾಮಾ ಮಾಡುವಂತ ಕಂಪನಿ ದಳಕ್ಕೆ ಹೋದಾಗ ಟಬ್ಗೆ ಹಾಕೊಂಡು ಟಿಪ್ಪು ಸುಲ್ತಾನ್ ಬಗ್ಗೆ ಹೋಗಲಿ ಮಾತಾಡುದು ಹಿಂದೂಗಳ ಬಗ್ಗೆ ಅವಳ ಮಾಡ್ಕೊಳ್ಳುದು ಭಾರತೀಯ ಜನತಾ ಪಾರ್ಟಿಗೆ ಬಂದ ತಕ್ಷಣ ಮುಸಲ್ಮಾನ ಬೈಯುದು ಮತ್ತೊಂದು ಪಾರ್ಟಿಗೆ ಹೋದಾಗ ಮತ್ತೊಬ್ಬರನ್ನ ಬೈದು ಈ ನಾಟಕ ಕಂಪನಿ ನಾ ಇದು ಏನು ಬಹಳಷ್ಟು ಸಲ ನಾನು ಅಟಲ್ ಬಿಹಾರಿ ವಾಜಪೇಯಿ ಗವರ್ಮೆಂಟ್ ದಲ್ಲಿ ಯಾವ್ದೆ ಮತ್ತೊಬ್ಬರಲ್ಲಿ ಇದನ್ನಿದ್ದೆ ಅನ್ನುವಂಥದನ್ನ ನಾಟಕ ಮಾಡಿ ಹೇಳುವಂಥದ್ದು ಬಾಯಿ ಮುಚ್ಕೊಂಡು ತುಂಬಿರಬೇಕು ನಮ್ಮ ಸರ್ಕಾರದ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ಗೌರವ ಇರಲಿಲ್ಲ ಅಂದ್ರೆ ಈ ಪಕ್ಷದಲ್ಲಿ ಹಾಕಿದ್ಯಾ ನಮ್ಮ ಪಕ್ಷದ ಬಗ್ಗೆನೇ ಗೌರವ ಇಲ್ಲ ನಮ್ಮ ಪಕ್ಷದ ಮುಖ್ಯಮಂತ್ರಿ ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ನಿಮಗೆ ಗೌರವ ಅಂದ್ರೆ ಈ ಪಕ್ಷದಲ್ಲಿ ಹಾಕಿರ್ತೀಯ ನೀನು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಿ ಬಂದು ಹೋರಾಟ ಮಾಡು ಯಡಿಯೂರಪ್ಪನವ್ ಕಿತ್ತ ಬೊಂಬಾಯಿಯವರು ಅಷ್ಟು ಸುಳ್ಳು ಹೇಳಲಿಕ್ಕಿಲ್ಲ ಅಂತ ನನಗೂ ಆತ್ಮದ್ರು ಮೊನ್ನೆ ತಿರುಪತಿಗೆ ಹೋಗಿದ್ರು ಇವತ್ತು ಕೂಡಿ ಹೋಗಿಲ್ಲ ಆಟ ಆಡ್ಲಾಕತ್ತ ಇಬ್ಬರು ಕೂಡಿ ಅಡ್ಡಾಡ್ರಿ ನಿಮ್ಮದ ಶಕ್ತಿ ಏನನ್ನೋದು ತೋರಿಸಿರಿ ಸಾವಿರದ ಒಂದ್ನೂರ ಐವತ್ತು ಸೀಟ್ ತರ್ತಿಲ್ಲ ತೊಗೊಂಡ್ಬೇಡಿ ಎಷ್ಟರ ಮೋಸ ಮಾಡೋದು ಕುಡಿನಲ್ಲಿ ಅಂತ ಹೇಳಿ ಆ ಜಯಪ್ರಕಾಶ್ ಹೆಗಡೆ ಪುಣ್ಯಾತ್ಮ ಎರಡು ವರ್ಷ ಆದ್ರೂ ಉದ್ದೇಶ ಪೂರ್ವಕವಾಗಿ ನೀ ವರದಿನ ಅಂತ ಹೇಳಿ ಅವ್ರನ್ನ ಆ ವರದಿನ ಕೊಡ್ಲಾರ್ದಂಗ ನೋಡ್ಕೊಂಡ್ರು ಒಂದು ಜಿಲ್ಲಾ ಬರುದು ಒಂದು ಮೂರು ತಿಂಗಳು ಬಿಡುದು ನಮ್ದು ಹೋರಾಟದ ಒಂದು ಕಿಚ್ಚ ಹೆಚ್ಚಾದ ಕುಡ್ಲೆನೆ ಮತ್ತೊಂದು ಜಿಲ್ಲಾ ಹೋಗೋದು ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಮುರುಗೇಶ್ ನಿಧಾನ ಬಗ್ಗೆ ಹರಿಯರ ಪೀಠದ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ ಹಗರ ನಾನು ನಾನು ಕೇಳ್ತೇನೆ ಅವ್ರು ಏನಿದ್ದರು ಇವತ್ತು ಏನಿದ್ದಾರೆ ಎಲ್ಲ ಲೂಟಿ ಮಾಡಿದ್ದಾರೆ ದರೋಡೆ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾರೆ ನಾನು ಹೇಳ್ತೀನಿ ನೀವೇನಿದ್ರಿ ರಾಜಕಾರಣಕ್ಕೆ ಬರೋಕ್ಕಿಂತ ಮೊದಲು ನೀವೇನಿದ್ರಿ ಅನ್ನೋದು ಆತ್ಮಾಲೋಕನ ಮಾಡ್ಕೋಬೇಕಲ್ಲ ಎಲ್ಲಿ ಕುಂಡಿರ್ತಿದ್ರಿ ಯಾವ ಗಾಡಿ ಹೊಡಿತಿದ್ರಿ ಎಲ್ಲಿ ಪುಟ್ಪಾತ್ ಮೇಲೆ ನಿಂತಿರ್ತಿದ್ರಿ ಭಾಳ ಮುಖ್ಯ ಮಾಡುವಂಥದನ್ನ ಬಹಳ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ ಶ್ರೀನಿವಾಸ ಪಿಯವರು ಮಾತು ಎತ್ತಿದ್ರೆ ಪಾರ್ಟಿ ವಿತ್ ಡಿಫರೆನ್ಸ್ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ ಎತ್ನಾಳಂತ ಒಬ್ಬ ವ್ಯಕ್ತಿಯ ವಿರುದ್ಧ ಅಥವಾ ಆತನ ವಿರುದ್ಧ ಏನಾದರೂ ಒಂದು ಕಠಿಣ ಕ್ರಮ ತಗೊಳ್ಳೋದಕ್ಕೆ ಹೈಕಮಾಂಡ್ ತನಕನೂ ಹೋಗಿ ಅಲ್ಲಿಯೂ ಏನೂ ಆಗದೇನೆ ಇರೋದಕ್ಕೆ ಏನು ಕಾರಣ ಏನು ಕಟ್ಟಾಗ್ತಾ ಇದೆ ಹೈಕಮಾಂಡ್ ಅನ್ನ ಅಂತ ಅರವಿಂದ್ ಹೌದು ಆ ಬಿಜೆಪಿಗೆ ಇವತ್ತು ಯಾರಾದ್ರೂ ವಿರೋಧ ಪಕ್ಷ ಅಂತಂದ್ರೆ ಅದು ಕಾಂಗ್ರೆಸ್ ಜೆ ಡಿ ಎಸ್ ಅಲ್ಲ ಯತ್ನಾಳ್ ಅವರು ಅಂತ ಹೇಳಿದ್ರೆ ತಪ್ಪಾಗದ ಯಾಕಂದ್ರೆ ಬಿಜೆಪಿ ನಾಯಕರು ಸರ್ಕಾರ ಮಂತ್ರಿಗಳನ್ನ ಏನು ಬಾಯಿಗೆ ಬಂದಂತೆ ಬೈತಿರುವಂತದ್ದು ಯತ್ನಾಳ್ ಮಾತ್ರ ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಕೇವಲ ನೋಟಿಸ್ ಅನ್ನ ಕೊಟ್ಟು ಮಾತ್ರ ಏನು ಬಿಜೆಪಿ ಹೈಕಮಾಂಡ್ ಸುಮ್ಮನಾಗಿದೆ ಯಾಕೆ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಭಯ ಬೀಳ್ತಿದ್ದಾರೆ ಹೈಕಮಾಂಡ್ ಅಂತಂದ್ರೆ ಪ್ರಮುಖವಾಗಿ ನೀವು ಹೇಳಿದಾಗೆ ಪಂಚಮಸಾಲಿ ಮೀಸಲಾತಿ ಹೋರಾಟ ನಡೀತಾ ಇದೆ ಒಂದು ದೊಡ್ಡ ಸಮುದಾಯ ಯತ್ನಾಳ್ ಹಿಂದೆ ಇರುವಂತದ್ದು ಎಲ್ಲರಿಗೂ ಗೊತ್ತು ಸೊ ಹಾಗಾಗಿ ಒಂದ್ ವೇಳೆ ಏನಾದ್ರು ಯತ್ನಾಳ್ ವಿರುದ್ಧ ಕ್ರಮಗಳನ್ನ ತೆಗೆದುಕೊಂಡ್ರೆ ಅವರನ್ನ ಅಮಾನತ್ ಮಾಡಿ ಅಥವಾ ಉಚ್ಚಾಟನೆ ಮಾಡೋದು ಮಾಡಿದ್ರೆ ಎಲ್ಲ ಒಂದ್ ಕಡೆ ಆ ಸಮುದಾಯ ಬಿಜೆಪಿಯ ಕೈಯನ್ನ ಭಯ ಬಹುಶಃ ಅಂತ ಅನ್ಸುತ್ತೆ ಯಾಕಂದ್ರೆ ದೊಡ್ಡ ಮಟ್ಟದ ಪಂಚಮಸಾಲಿ ಸಮುದಾಯ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಚುನಾವಣೆಯಲ್ಲಿ ಒಂದ್ ವೇಳೆ ಯತ್ನಾಳ್ ವಿರುದ್ಧ ಕ್ರಮಗಳನ್ನು ತೆಗೆದುಕೊಂಡ್ರೆ ಮುಂದೆ ಅದು ಬಿಜೆಪಿಗೆ ಮೈನಸ್ ಆಗಬಹುದು ಚುನಾವಣೆಯಲ್ಲಿ ಸೀಟ್ಗಳು ಕಡಿಮೆ ಬರಬಹುದು ಆತಂಕ ಬಿಜೆಪಿಗೆ ಕಾಡ್ತಿದೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿಲ್ಲ ಕೇವಲ ನೋಟ್ ನೋಟಿಸ್ ಅನ್ನ ಕೊಡುವಂತದ್ದು ಅದು ಯಡಿಯೂರಪ್ಪನವರ ವಿರುದ್ಧ ಮಾತನಾಡಿದಾಗ ಆಗಿರಬಹುದು ವಿಜೇಂದ್ರ ವಿರುದ್ಧ ಆಗಬಹುದು ಈಗ ಸರ್ಕಾರ ಬೊಮ್ಮಾಯಿ ಮನೀಶ್ರ ವಿರುದ್ಧ ಮಾತನಾಡಿದ್ರು ಕೂಡ ಬಿಜೆಪಿ ದೊಡ್ಡ ಮಟ್ಟದ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿಲ್ಲ ಇದೆಲ್ಲವನ್ನ ನೋಡ್ತಿದ್ರೆ ಬಿಜೆಪಿ ಹೈಕಮಾಂಡ್ ಎಲ್ಲೋ ಯತ್ನಾಳ್ ವಿಚಾರದಲ್ಲಿ ಸಾಫ್ಟ್ ಆಗಿದೆ ಅದು ಚುನಾವಣೆಯ ದೃಷ್ಟಿಯಿಂದ ಒಂದು ಸಮುದಾಯದ ಮತವನ್ನ ಪಡುವಂತಹ ದೃಷ್ಟಿಯಿಂದ ಸಾಫ್ಟ್ ಆಗಿದೆ ಅಂತ ಅನಿಸುತ್ತೆ ಸೊ ಆದ್ರೆ ಇದೇ ರೀತಿ ಹೋದ್ರೆ ಬಿಜೆಪಿಗೆ ಮತ್ತಷ್ಟು ಡ್ಯಾಮೇಜ್ ಆಗೋದಂತೂ ಸತ್ಯ ಇದನ್ನ ಯಾವ ರೀತಿ ಮೇಕಪ್ ಮಾಡ್ತಾರೆ ಅನ್ನೋಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ ಅರವಿಂದ್ ಓಕೆ ಮೇಕಪ್ ಮಾಡೋದು ಈಗ ಒಂದು ಪಂಚಮಸಾಲಿ ಸಮುದಾಯದವರು ಕೇಳಿದಂತಹ ಬೇಡಿಕೆಯನ್ನು ಕೂಡ ಇವರು ಈಡೇರಿಸಿಲ್ಲ ಈಗಲೂ ಪಂಚಮಸಾಲಿ ಸಮುದಾಯದವರೇನು ಬಿ ಜೆ ಪಿ ಪರವಾಗಿಲ್ಲ ಎಲ್ಲ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇರ್ತಾರೆ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಅಂತ ಹಾಗಿದ್ರೂ ಕೂಡ ಯತ್ನಾಳ್ ವಿರುದ್ಧ ಕ್ರಮ ಆಗ್ತಾ ಇಲ್ಲ ಯಾಕೆ ಅಂತ ಪ್ರಶ್ನೆ ಅರವಿಂದ್ ಅರವಿಂದ್ ಹೌದು ನೀವು ಹೇಳ್ತಿರುವುದಂತ ಸದ್ಯ ಆದ್ರೆ ಸಂಪೂರ್ಣವಾಗಿ ಪಂಚಮಸಾಲಿ ಅಥವಾ ವೀರಶೈವ ಲಿಂಗಾಯತರಾಗಬಹುದು ಬಹುತೇಕ ಅದು ಬಿಜೆಪಿ ಕಡೆ ಇದೆ ಅನ್ನುವಂಥದ್ದು ಇಲ್ಲಿ ತನಕ ಬಂದಿರುವಂತಹ ಟಾಕ್ ಎಷ್ಟೇ ವಿರೋಧಗಳಿದ್ರು ಕೂಡ ಯಡಿಯೂರಪ್ಪನವರ ವಿರುದ್ಧ ಆಗಿರಬಹುದು ಅಥವಾ ಸಮುದಾಯದ ವಿರುದ್ಧ ಒಂದಿಷ್ಟು ವಿರೋಧ ಇದ್ರು ಕೂಡ ಬಿಜೆಪಿಯ ಪರವಾಗಿ ಲಿಂಗಾಯತ ಸಮುದಾಯ ಮತ್ತೆ ಪಂಚಮಸಾಲಿ ಸಮುದಾಯ ಇದೆ ಅನ್ನುವಂಥದ್ದು ಹೈಕಮಾಂಡ್ ನಂಬಿಕೆ ಒಂದ್ ವೇಳೆ ಯಾಕಂದ್ರೆ ಈಗ ಲಕ್ಷಾಂತರ ಜನರು ಆ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಬಹಿರಂಗವಾಗಿ ಯತ್ನಾಳ್ ಅವರು ಆ ಹೋರಾಟಕ್ಕೆ ದುಮಕಿರುವಂತಹ ಇದೆಲ್ಲವೂ ಕೂಡ ಹೈಕಮಾಂಡ್ ನ ಲೆಕ್ಕಾಚಾರಗಳು ಚುನಾವಣೆ ಹತ್ತಿರ ಬರ್ತಿರೋದ್ರಿಂದ ಒಂದು ದೊಡ್ಡ ಸಮುದಾಯವನ್ನ ಮತ್ತೆ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಕ್ಷೇತ್ರಗಳಲ್ಲಿ ಪ್ರಭಾವ ಇರುವಂತಹ ಸಮುದಾಯವನ್ನ ನಾವು ಎದುರಾಕೊಂಡ್ರೆ ಅದು ನಮಗೆ ಚುನಾವಣೆಯಲ್ಲಿ ಮೈನಸ್ ಬಹುತೇಕ ಸತ್ಯ ಅನ್ನುವಂತದ್ದು ಹೈಕಮಾಂಡ್ ನ ಗಮನಕ್ಕೆ ಇದೆ ಸೊ ಹಾಗಾಗಿ ಈಗ ಯಾವುದೋ ಒಂದು ನಿರ್ಧಾರಕ್ಕೆ ತೆಗೆದುಕೊಂಡು ಅವರನ್ನ ಅಮಾನತ್ ಮಾಡುವಂತದ್ದು ಉಚ್ಚಾಟನೆ ಮಾಡುವಂತದ್ದು ಮಾಡಿದ್ರೆ ಅದು ಪಕ್ಷದ ಹಿತದೃಷ್ಟಿಯಿಂದ ಮುಂದಿನ ಚುನಾವಣೆಯ ಹಿತದೃಷ್ಟಿಯಿಂದ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ ನ ಒಂದಿಷ್ಟು ಚಿಂತನೆ ಅಂತ ಅನಿಸುತ್ತೆ ಹಾಗಾಗಿ ತತ್ಕ್ಷಣಕ್ಕೆ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳದೆ ಅವರನ್ನ ಮನವೊಲಿಸೋದು ಅಥವಾ ಬೇರೆ ರೀತಿಯಾಗಿ ಏನಾದ್ರೂ ಅವರನ್ನ ಕಂಟ್ರೋಲ್ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಬಿಜೆಪಿ ಮಾಡಿಕೊಂಡಿದೆ ಅದನ್ನು ಯಾವ ರೀತಿ ಮಾಡುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ ಒಟ್ಟಾರೆ ಸಮುದಾಯ ಹಿಂದೆ ಇರೋದ್ರಿಂದ ಬಹುಶಃ ಎತ್ನಾಳಿ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಹೈಕಮಾಂಡ್ ಭಯ ಬೀಳ್ತಿದೆ ಅಂತ ಸ್ಪಷ್ಟವಾಗಿ ಅನಿಸ್ತಿದೆ ಶ್ರೀನಿವಾಸ್ ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ